ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭರತವರ್ಷದ ಪುಣ್ಯ ವಿಶೇಷವೆಂದರೆ ಯಾವ್ಯಾವ ಸಮಯದಲ್ಲಿ ಧರ್ಮಕ್ಕೆ ಚ್ಯುತಿಯುಂಟಾಗಿ ವಿನಾಶದೆಡೆಗೆ ಸಾಗುವ ಲಕ್ಷಣ ಕಾಣುತ್ತದೋ, ಯಾವ್ಯಾವ ಸಮಯದಲ್ಲಿ ಜನಗಳಲ್ಲಿ ಧರ್ಮ ವಿಸ್ಮೃತಿಯುಂಟಾಗಿ ಸಹಬಾಳ್ವೆಗೆ ಧಕ್ಕೆಯುಂಟಾಗುತ್ತದೆಯೋ, ಅಂಥ ಎಲ್ಲ ಸಮಯಗಳಲ್ಲಿ ಒಬ್ಬ ಮಹಾಪುರುಷನ ಉದಯವಾಗುತ್ತೆ. ಅಂಥ ಅವತಾರ ಪುರುಷ ತನ್ನ ನಡೆಯಿಂದ ನುಡಿಯಿಂದ ಸಮಾಜದ ಮಾರ್ಗದರ್ಶಕನಾಗುತ್ತಾನೆ. ರಾಮ, ಕೃಷ್ಣ, ಬುದ್ಧ, ಮಹಾವೀರ, ಶಂಕರ, ರಾಮಾನುಜ, ಮಧ್ವ, ರಾಮಕೃಷ್ಣ ಪರಮಹಂಸ, ರಮಣ, ವಿವೇಕಾನಂದ, ಈ ಮಹಾತ್ಮರ ಪಟ್ಟಿ ಕೊನೆಯಿಲ್ಲದ್ದು. ಈ ಪಟ್ಟಿಯಲ್ಲಿನ ಮತ್ತೊಂದು ಪ್ರಮುಖ ಹೆಸರು ಸ್ವಾಮಿ ರಾಮತೀರ್ಥ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸ್ನೇಹಿತರೆ, ರಾಮತೀರ್ಥರ ತತ್ವ ಸಿದ್ಧಾಂತಗಳನ್ನು ಅರಿಯುವ ಮೊದಲು ಅವರ ಜೀವನವನ್ನು ಒಮ್ಮೆ ಮೆಲುಕು ಹಾಕೋಣ. ತಾರೀಖು 22/10/1870 ಪಾಕಿಸ್ತಾನದಲ್ಲಿರುವ ಪಂಜಾಬ್ ಪ್ರಾಂತದ ಗುಜರನ್ವಾಲಾ ಜಿಲ್ಲೆಯ ಮುರಳಿವಾಲಾ ಎಂಬ ಹಳ್ಳಿಯಲ್ಲಿ ಹೀರಾನಂದ ಗೋಸ್ವಾಮಿ ಎಂಬ ಬಡ ಬ್ರಾಹ್ಮಣರ ಕುಟುಂಬದಲ್ಲಿ ತೀರ್ಥರಾಮನೆಂಬ ಅಭಿದಾನದಿಂದ ಇವರ ಜನನವಾಗುತ್ತೆ. ಇವರು ಗೋಸ್ವಾಮಿ ತುಳಸಿದಾಸರ ವಂಶಸ್ಥರಲ್ಲಿ ದೂರದ ಸಂತತಿಯವರೆಂದು ತಿಳಿದು ಬರುತ್ತದೆ. ಹೀರಾನಂದರು ಪಂಜಾಬ್ ಪ್ರಾಂತದ ಹಿಂದೂಗಳ ಕುಲಗುರುಗಳಾಗಿರುತ್ತಾರೆ. ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಅವರ ವಿದ್ಯಾಭ್ಯಾಸ ನಡೆದಿತ್ತು. 5ನೇ ತರಗತಿಗೆ ಬರುವ ಹೊತ್ತಿಗೆ ಪರ್ಷಿಯನ್ ಭಾಷೆಯಲ್ಲಿ ಪ್ರಸಿದ್ಧವಾದ ಗುಲಿಸ್ತಾನ್ ಮತ್ತು ಬೋಸ್ತಾನ್ ಎಂಬ ಗ್ರಂಥಗಳನ್ನು ಓದಿ ಮುಗಿಸಿದ್ದರು. ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಗುಜರನ್ವಾಲಾದಲ್ಲಿ ತಂದೆಯ ಸ್ನೇಹಿತ ಭಗತ್ ಧನ್ನಾರಾಮ್ ಅವರ ಆಶ್ರಯದಲ್ಲಿ ಇದ್ದರು. ಅತ್ಯಂತ ಪ್ರತಿಭಾಶಾಲಿಯಾಗಿದ್ದ ತೀರ್ಥರಾಮ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯಕ್ಕೆ ಮೊದಲಿಗರಾಗಿ ಉತ್ತೀರ್ಣರಾಗುತ್ತಾರೆ. ಹೀಗಾಗಿ ಮುಂದಿನ ಓದಿಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ. ಕಷ್ಟ ಕಾರ್ಪಣ್ಯಗಳ ನಡುವೆ ಲಾಹೋರಿನ ಮಿಷನ್ ಕಾಲೇಜಿನಲ್ಲಿ ಬಿಎ ಕ್ಲಾಸ್ಗೆ ಭರ್ತಿಯಾಗುತ್ತಾರೆ ಮತ್ತು 1890ರಲ್ಲಿ FA ಪದವಿಯನ್ನು ಪಡೀತಾರೆ. ಆ ಹೊತ್ತಿಗಾಗಲೇ ಅವರಿಗೆ ಸಂಸಾರದ ಜವಾಬ್ದಾರಿ ಕೂಡ ಹೆಗಲೇರಿರುತ್ತೆ. ಮುಂದೆ 19ನೇ ವಯಸ್ಸಿನಲ್ಲಿ ಲಾಹೋರಿನ ಸರ್ಕಾರಿ ಕಾಲೇಜಿನಲ್ಲಿ MA ಗಣಿತಶಾಸ್ತ್ರಕ್ಕೆ ಸೇರಿ 1895ರಲ್ಲಿ ಅತಿ ಹೆಚ್ಚಿನ ಅಂಕಗಳಿಂದ ತೇರ್ಗಡೆ ಆಗುತ್ತಾರೆ. 1896ರಲ್ಲಿ ಲಾಹೋರಿನ ಫೋರ್ಮನ್ ಕಾಲೇಜಿನಲ್ಲಿ ಗಣಿತಶಾಸ್ತ್ರದ ಪ್ರೊಫೆಸರ್ ಆಗಿ ಉದ್ಯೋಗ ದೊರಕಿತು. ಕೆಲವೇ ಸಮಯದಲ್ಲಿ ಲಾಹೋರ್ ಓರಿಯೆಂಟಲ್ ಕಾಲೇಜಿನಲ್ಲಿ ರೀಡರ್ ಆಗಿ ನೇಮಕಗೊಂಡರು. ಈ ಸಮಯದಲ್ಲಿ ಬ್ರಹ್ಮಸೂತ್ರ, ಉಪನಿಷತ್ತು, ಯೋಗ ವಾಸಿಷ್ಠ, ಭಗವದ್ಗೀತೆಗಳನ್ನು ಅಧ್ಯಯನ ಮಾಡುತ್ತಾರೆ. ವೇದಾಂತದ ಅಧ್ಯಯನ ಇಷ್ಟು ಮುಂದುವರಿಯುವ ಹೊತ್ತಿಗೆ ಅವರ ಹೃದಯ ಪರಿವರ್ತನೆಯಾದ್ದರಿಂದ ಅವರು ಈ ಪ್ರಾಪಂಚಿಕ ಕೆಲಸಗಳಲ್ಲಿ ಗೃಹಸ್ಥರಾಗಿ ಉಳಿಯುವುದು ಸಾಧ್ಯವೇ ಇರಲಿಲ್ಲ. ಜೊತೆಗೆ ಪಾಶ್ಚಾತ್ಯ ತತ್ವಶಾಸ್ತ್ರಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಶುದ್ಧ ನೈತಿಕ ಆಧ್ಯಾತ್ಮಿಕ ಜೀವನವನ್ನು ನಡೆಸುತ್ತಿದ್ದರು. ವಿದ್ಯಾರ್ಥಿಯಾಗಿದ್ದಾಗಲೇ ಹಫೀಸ್, ಮೌಲಾನಾ ರೂಮ್, ಮಾಘಾಬಿ, ಉಮರ್ ಖಯಾಮ್ ಮೊದಲಾದ ಸೂಫಿ ಸಂತರ ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದರು. ಪ್ರಾಚ್ಯ ಪಾಶ್ಚಾತ್ಯ ತತ್ವಶಾಸ್ತ್ರಗಳ ಜೊತೆಗೆ ಹಿಂದಿ, ಉರ್ದು, ಪಂಜಾಬಿ ಕವಿ ಕಾವ್ಯಗಳ ಸೌಂದರ್ಯಕ್ಕೂ ಮರುಳಾಗಿದ್ದರು. ತೀರ್ಥರಾಮರು ತಮ್ಮ ಅತ್ಯುನ್ನತ ಆಧ್ಯಾತ್ಮಿಕ ಸಾಧನೆಗಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು 1900ರ ಜುಲೈ ತಿಂಗಳಲ್ಲಿ ತಮ್ಮ ಉದ್ಯೋಗವನ್ನು ತ್ಯಾಗ ಮಾಡಿ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಕೆಲವು ಸಂಗಡಿಗರೊಂದಿಗೆ ಹಿಮಾಲಯಕ್ಕೆ ಹೋದರು. ಗೋಸಾಯಿ ತೀರ್ಥರಾಮರು 1901ರಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಸ್ವಾಮಿ ರಾಮತೀರ್ಥರಾದರು. 28/8/1902ರಲ್ಲಿ ಆಧ್ಯಾತ್ಮ ಪ್ರಚಾರ ಮಾಡುವುದಕ್ಕಾಗಿ ಜಪಾನಿಗೆ ತೆರಳಿದರು. ಅಲ್ಲಿ ಕೆಲವು ಉಪನ್ಯಾಸ ಮಾಡಿ ಅಮೆರಿಕೆಗೆ ತೆರಳಿದರು. ತಮ್ಮ ಉಪನ್ಯಾಸಗಳ ಮೂಲಕ ಅಲ್ಲಿಯ ಜನಗಳಿಗೆ ಅತ್ಯಂತ ಪ್ರಿಯರಾದರು. ಇವರನ್ನು ಅಮೆರಿಕನ್ನರು ಜೀವಂತ ಕ್ರಿಸ್ತನೆಂದೇ ಭಾವಿಸುತ್ತಿದ್ದರು. ಅಮೆರಿಕೆಯಿಂದ ಈಜಿಪ್ಟಿಗೆ ಹೋಗಿ ಅತ್ಯಂತ ದೊಡ್ಡ ಮಸೀದಿಯಲ್ಲಿ ಮಹಮ್ಮದೀಯ ಸಭಿಕರ ಮುಂದೆ ಪರ್ಷಿಯನ್ ಭಾಷೆಯಲ್ಲಿ ಉಪನ್ಯಾಸ ಮಾಡಿದರು. 1904ರಲ್ಲಿ ಭಾರತಕ್ಕೆ ಹಿಂದಿರುಗಿ ಇಲ್ಲಿನ ಅನೇಕ ಸ್ಥಳಗಳಿಗೆ ಭೇಟಿ ನೀಡಿ ವ್ಯವಹಾರ ಯೋಗ್ಯ ವೇದಾಂತದ ಪ್ರಚಾರ ಮಾಡುತ್ತಾರೆ. 1906ರಲ್ಲಿ ಉತ್ತರಾಖಂಡದ ಟೆಹರಿಯಿಂದ 60 ಮೈಲಿ ದೂರ ಮತ್ತು 12,090 ಅಡಿ ಎತ್ತರದಲ್ಲಿರುವ ವಸಿಷ್ಠಾಶ್ರಮದಲ್ಲಿ ವಾಸ ಮಾಡಲು ಪ್ರಾರಂಭಿಸಿದರು. 17/10/1906 ದೀಪಾವಳಿಯ ದಿನ ಭಾಗೀರಥಿಯು ತನ್ನ ಪ್ರವಾಹದಲ್ಲಿ ಕೊಂಡೊಯ್ಯುವವರೆಗೆ ಅಲ್ಲಿಯೇ ನೆಲೆಸಿದ್ದರು. ಇನ್ನು ಇವರು ಹುಟ್ಟಿದಾಗ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹಿನ್ನೆಲೆಯನ್ನು ನೋಡೋಣ. ವೇದಗಳ ಸಾರವನ್ನ ತಮ್ಮ ಪ್ರಖಂಡ ಪಾಂಡಿತ್ಯದಿಂದ ಸಮಾಜಕ್ಕೆ ನೀಡಿದ ಮೊದಲಿಗರು ಶಂಕರ ಭಗವತ್ಪಾದರು. ಆಸ್ತಿಕ್ಯತೆ ನಶಿಸಿ ಶೂನ್ಯವಾದ ಪ್ರಾಬಲ್ಯ ಮೆರೆಯುತ್ತಿದ್ದ ಸಮಯದಲ್ಲಿ ವೇದಗಳ ಪಾರಂಗ್ಯವನ್ನ ಮತ್ತೊಮ್ಮೆ ಎತ್ತಿ ಹಿಡಿದು ಆಧ್ಯಾತ್ಮ ಜ್ಞಾನದ ಉತ್ತುಂಗ ಶಿಖರವಾದ ಅದ್ವೈತ ಸಿದ್ಧಾಂತವನ್ನ ಜಗತ್ತಿಗೆ ಸಾರಿದ ಯುಗ ಪುರುಷರಿವರು. ಮಿಂಚಿನಂತೆ ಹರಿದು ಹೊಳೆದು ಮರೆಯಾದ 8-9ನೇ ಶತಮಾನದ ಇವರ ಕಾಲಘಟ್ಟ ನಮ್ಮ ರಾಷ್ಟ್ರದ ಇತಿಹಾಸದ ಪರ್ವಕಾಲವೆಂದೇ ಹೇಳಬಹುದು.
ಶಂಕರರ ಕಾಲದ 10 ಶತಮಾನಗಳ ತರುವಾಯ ಅಂದರೆ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಈ ಅದ್ವೈತ ಸಾರವನ್ನ ಜಗತ್ತಿಗೆ ಮತ್ತೊಮ್ಮೆ ಉಣಬಡಿಸಿದವರು ಸ್ವಾಮಿ ವಿವೇಕಾನಂದ ಹಾಗೂ ಸ್ವಾಮಿ ರಾಮತೀರ್ಥ. ಸ್ವಾಮಿ ರಾಮತೀರ್ಥರಾದರೂ ವಿವೇಕಾನಂದರ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಅಧ್ಯಾಪಕ ವೃತ್ತಿಯನ್ನು ತೊರೆದು ಸನ್ಯಾಸ ಸ್ವೀಕಾರ ಮಾಡಿ ವಿವೇಕಾನಂದರಂತೆಯೇ ವಿಶ್ವ ಪರ್ಯಟನೆ ಮಾಡಿ ಇಡೀ ಜಗತ್ತಿಗೆ ಅದ್ವೈತ ದರ್ಶನ ಮಾಡಿಸಿದ ಧೀಮಂತ. ಅಷ್ಟೇ ಅಲ್ಲ, ಅದ್ವೈತವನ್ನೇ ಬದುಕಾಗಿಸಿಕೊಂಡು ಅದ್ವೈತವನ್ನೇ ಉಸಿರಾಡಿ ಅದ್ವೈತಿಯಾಗಿ ಬದುಕುವುದು ಹೇಗೆಂದು ಜಗತ್ತಿಗೆ ತೋರಿದ ಅದ್ವಿತೀಯ ಅದ್ವೈತ ವೇದಾಂತಿ. ಶ್ರೋತ್ರಿಗೆ ಬ್ರಹ್ಮ ಇಷ್ಟ, ಅಂದರೆ ಬ್ರಹ್ಮಜ್ಞಾನವನ್ನು ಅರಿತವನು ಹಾಗೂ ಅದನ್ನ ಇತರರಿಗೆ ತಿಳಿಸಲು ಬಲ್ಲವನು. ಹೌದು, ಸ್ವಾಮಿ ರಾಮತೀರ್ಥ ಮುಂದಿನ ಶತಮಾನಗಳ ಕಾಲ ಭಾರತವನ್ನು ಸಮರ್ಥವಾಗಿ ವ್ಯಾಖ್ಯಾನಿಸಲು ಸಾಕಾಗುವ ಹೆಸರು. 33 ವರ್ಷಗಳಲ್ಲಿ ಅವರು ತಿರುಗಾಡಿದ್ದು ಬೆಟ್ಟದಷ್ಟು, ಮಾತನಾಡಿದ್ದು ಸಾಗರದಷ್ಟು. ರಾಮತೀರ್ಥರು ವೇದಾಂತವೆಂಬುದು ವೃದ್ಧರಾದ ಮೇಲೆ ಸಮಯ ಕಳೆಯಲು ಮೆಲುಕು ಹಾಕುವ ಒಣ ವಿಷಯವಲ್ಲ. ಬದಲಾಗಿ ನಮ್ಮ ದಿನನಿತ್ಯದ ಪ್ರತಿ ಚಟುವಟಿಕೆಯಲ್ಲೂ ವೇದಾಂತದ ಸೂತ್ರ ಹಿಡಿದು ನಮ್ಮ ಬದುಕನ್ನು ಅದೆಷ್ಟು ಹಸನಾಗಿಸಿಕೊಳ್ಳಬಹುದೆಂದು ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದರು. ಅದ್ವೈತದ ಎಳೆಯನ್ನು ಹೇಗೆ ವೈಯಕ್ತಿಕ, ಸಾಮಾಜಿಕ, ರಾಷ್ಟ್ರೀಯ ಹಾಗೂ ವೈಶ್ವಿಕ ಸ್ತರಗಳಲ್ಲಿ ಅಳವಡಿಸಿ ಹೇಗೆ ವಿಶ್ವಶಾಂತಿಯತ್ತ ಸಾಗಬಹುದೆಂದು ಸಾರಿದ ದಾರ್ಶನಿಕ. ಇನ್ನು ವಿವಿಧ ವಿಷಯಗಳ ಬಗ್ಗೆ, ವೇದಾಂತದ ವಿಷಯಗಳ ಬಗ್ಗೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರಾಮತೀರ್ಥರ ಅಭಿಪ್ರಾಯಗಳು ಹೇಗಿದ್ದವು ಅನ್ನೋದನ್ನ ನೋಡೋಣ. ವಿಶ್ವ ಭ್ರಾತೃತ್ವ. ರಾಮತೀರ್ಥರಿಗೆ ವೇದಾಂತವೆಂಬುದು ಎಲ್ಲ ಮತ ಧರ್ಮಗಳನ್ನು ಮೀರಿದ ಒಂದು ನಿತ್ಯ ಸತ್ಯ. ಎಲ್ಲ ಧರ್ಮಗಳ ಬೋಧನೆಗಳ ಬಗ್ಗೆ ಹಿಂದೂ ಧರ್ಮದಷ್ಟೇ ಅಧಿಕಾರಯುಕ್ತವಾಗಿ ಇಂಗ್ಲಿಷ್, ಹಿಂದಿ, ಉರ್ದು, ಪರ್ಷಿಯನ್ ಈ ಯಾವುದೇ ಭಾಷೆಯಲ್ಲಿ ಪಾಂಡಿತ್ಯಪೂರ್ಣವಾಗಿ ಮಾತನಾಡಬಲ್ಲ ಅಪರೂಪದ ಪ್ರವಕ್ತರಲ್ಲಿ ಒಬ್ಬರು. ಇವರ ಅದ್ವೈತ ಸಿದ್ಧಾಂತದ ಪಾರಮ್ಯ ಎಷ್ಟು ಅಗಾಧವಾಗಿತ್ತೆಂದರೆ ಇವರಿಗೆ ಜಡ ಚೇತನ ವಸ್ತುಗಳಲ್ಲಿ ತಾರತಮ್ಯವೇ ಇರಲಿಲ್ಲ. ಲೇಖನಿ, ಪುಸ್ತಕ, ಸೀಸ, ಚಾಕು ಇಂಥ ಎಲ್ಲ ಜಡ ವಸ್ತುಗಳನ್ನು ಮನುಷ್ಯರನ್ನ ಕರೆಯುವಂತೆ ಅತ್ಯಂತ ಒಲುಮೆಯಿಂದ ಸಂಬೋಧಿಸುತ್ತಿದ್ದರು. ವಿಶ್ವ ಭ್ರಾತೃತ್ವದ ಇವರ ಕಲ್ಪನೆ, ಅದಕ್ಕಾಗಿ ಇವರ ತಾರ್ಕಿಕ ವಿವರಣೆ ಅದ್ಭುತ, ಅಸಾಧಾರಣ. ನಮ್ಮ ಉಸಿರಾಟಕ್ಕೆ ನಾವು ಸ್ವೀಕರಿಸುವ ಗಾಳಿ ವಾಯುಮಂಡಲದಿಂದ, ನಾವು ಉಸಿರಿನಿಂದ ಹೊರಗೆ ಬಿಡುವ ಗಾಳಿ ಇದೇ ವಾಯುಮಂಡಲವನ್ನು ಸೇರುತ್ತದೆ. ಅಂದರೆ ಇಡೀ ಜಗತ್ತು ಉಪಯೋಗಿಸುವ ಈ ವಾಯುಮಂಡಲ ಮನುಷ್ಯನನ್ನ ಸೋದರ ಬಾಂಧವ್ಯದಿಂದ ಬೆಸೆದಿದೆ. ಹಾಗೆ ನಾವು ಹೊರಗೆ ಬಿಡುವ ಇಂಗಾಲಾಮ್ಲ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಫೋಟೋಸೆಂಥಿಸಿಸ್ಗಾಗಿ ಉಪಯುಕ್ತ. ಹಾಗೆ ಸಸ್ಯಗಳು ಹೊರಬಿಡುವ ಆಮ್ಲಜನಕ ನಮಗೆ ಅತ್ಯವಶ್ಯಕ. ಹೀಗಾಗಿ ಸಸ್ಯರಾಶಿಯು ನಮಗೆ ಸೋದರ ಬಂಧು ಎಂದು ವಿಶ್ಲೇಷಿಸಿದ ವಿಶ್ವ ಮಾನವತಾವಾದಿ ಸ್ವಾಮಿ ರಾಮತೀರ್ಥರು. ಇನ್ನು ರಾಷ್ಟ್ರಭಕ್ತಿ. ವಿಶ್ವ ಭ್ರಾತೃತ್ವದ ಉಪಾಸನೆಯಷ್ಟೇ ತೀವ್ರವಾಗಿತ್ತು ಇವರ ರಾಷ್ಟ್ರದೇವಿಯ ಆರಾಧನೆ. ವೇದಾಂತದ ಅರಿವನ್ನ, ಅದ್ವೈತ ಸಾರವನ್ನ ರಾಷ್ಟ್ರ ಪ್ರೇಮದ ಭಾವನೆಗೆ ಮೇಳೈಸಿದ ಅಸೀಮ ರಾಷ್ಟ್ರಭಕ್ತ ಈತ. ಇಡೀ ಭಾರತ ದೇಶವೇ ನಾನೆಂದು ಮನಃಪೂರ್ವಕವಾಗಿ ಭಾವಿಸುತ್ತೇನೆ. ಭಾರತವೇ ನನ್ನ ದೇಹ, ಕನ್ಯಾಕುಮಾರಿಯೇ ನನ್ನ ಪಾದ, ಹಿಮಾಲಯವೇ ನನ್ನ ಮಸ್ತಕ, ನನ್ನ ಕೇಶಗಳಿಂದ ಗಂಗೆಯು, ನನ್ನ ಶಿರಸ್ಸಿನಿಂದ ಬ್ರಹ್ಮಪುತ್ರ ಸಿಂಧು ನದಿಗಳು ಹರಿಯುತ್ತವೆ. ನಾನು ನಡೆಯುವಾಗ ಭಾರತವೇ ಉಸಿರಾಡುತ್ತದೆಂದು ಭಾವಿಸುತ್ತೇನೆ. ನಾನು ಮಾತನಾಡುವಾಗ ಭಾರತವೇ ಮಾತನಾಡುತ್ತದೆಂದು ಭಾವಿಸುತ್ತೇನೆ. ನಾನೇ ಭಾರತ, ನಾನೇ ಶಂಕರ, ನಾನೇ ಶಿವ ಎಂದು ಗರ್ಜಿಸುವ ರಾಮತೀರ್ಥರು ಭಗವಂತರೊಡನೆ ಐಕ್ಯ ಸಾಧಿಸಬೇಕೆಂದಿದ್ದರೆ ಮೊದಲು ರಾಷ್ಟ್ರದೊಡನೆ ಐಕ್ಯ ಭಾವ ತಳೆಯಿರಿ. ಈ ಕೆಲಸ ಪ್ರತಿಯೊಬ್ಬ ಜೀವಿಯೊಡನೆ ನೀವು ಅಭಿನ್ನ ಅಂಗವೆಂಬ ಭಾವನೆ ನಿಮ್ಮ ಕಣ ಕಣವನ್ನು ಉದ್ದೀಪಿಸಬೇಕು. ನದಿಗಳು, ಶಿಲೆಗಳು, ಮರಗಳನ್ನು ದೇವೀಕರಿಸುವ ರೂಢಿ ಇರುವ ಭಾರತದಲ್ಲಿ ಪಾಲಿಸಿ ಬೆಳೆಸುವ ಭಾರತ ಮಾತೆಗೆ ಪೂಜೆ ಸಲ್ಲಬಾರದೆ? ನಿಮ್ಮ ದೇಶದೊಡನೆ, ಜನತೆಯೊಡನೆ ನಿಮ್ಮನ್ನ ಸಂಪೂರ್ಣವಾಗಿ ಸ್ತುತಿಗೊಳಿಸಿ ತಾದಾತ್ಮ್ಯಭಾವ ವೃದ್ಧಿಸಿಕೊಳ್ಳಿ. ಇದೇ ಭಗವಂತನ ಸಾಕ್ಷಾತ್ಕಾರದ ಮಾರ್ಗ ಎಂದು ಆದೇಶಿಸಿದ ಅನನ್ಯ ದೇಶಭಕ್ತ. ನೆಕ್ಸ್ಟ್ ಐ ಪ್ಲೀಸ್. ಇನ್ನು ಇವರ ಸಾಮಾಜಿಕ ಕಳಕಳಿಯ ಬಗ್ಗೆ ನೋಡೋಣ. ವಸುದೈವ ಕುಟುಂಬ ಅಥವಾ ವಿಶ್ವ ಭ್ರಾತೃತ್ವದ ಕಲ್ಪನೆ ಹಾಗೂ ರಾಷ್ಟ್ರದ ಏಕತೆಗಳಿಗೆ ಪ್ರಾಥಮಿಕ ಅಗತ್ಯ ಸಾಮಾಜಿಕ ಸಾಮರಸ್ಯ ಎಂದು ಬಲವಾಗಿ ನಂಬಿದವರು ರಾಮತೀರ್ಥರು. ಹಿಂದೂಗಳ ಸಾಮಾಜಿಕ ಜೀವನದಲ್ಲಿ ಅವರು ಜಾತಿ ಪದ್ಧತಿಗೆ ಸಂಪೂರ್ಣ ವಿರೋಧಿಗಳಾಗಿದ್ದರು. ಈ ಜಾತಿ ವ್ಯವಸ್ಥೆಗೆ ಜೀವನ ವೃತ್ತಿ ವಿಭಾಗದ ಸರಳ ನಿಯಮವೇ ಆಧಾರವಾಗಿತ್ತು. ಆದ್ದರಿಂದ ಅದರ ಉಪಯುಕ್ತತೆಯಿಂದ ವಿವಿಧ ಕಾಲಘಟ್ಟಗಳಲ್ಲಿ, ವಿವಿಧ ದೇಶಗಳಲ್ಲಿ ಅದು ಆಚರಣೆಯಲ್ಲಿ ಇದ್ದಿರಬಹುದು. ಆದರೆ ಸಾವಿರಾರು ವರ್ಷಗಳಲ್ಲಿ ಅದರ ಸುತ್ತಲೂ ಬೆಳೆದಿರುವ ಕಾಠಿಣ್ಯ ಮಹಾ ವಿಪತ್ತಾಗಿಯೂ, ವಿನಾಶಕರವಾಗಿಯೂ ಪರಿಣಮಿಸಿದೆ. ಕಸಬುಗಳ ಶ್ರಮ ವಿಭಾಗದಲ್ಲಿ ಮಾತ್ರ ಉಪಯೋಗವಾಗಬೇಕಾದ ವ್ಯವಸ್ಥೆಯು ಮನುಷ್ಯನಿಂದ ಮನುಷ್ಯನನ್ನ ಬೇರ್ಪಡಿಸಿ ಪ್ರತ್ಯೇಕಿಸುವ ದುರ್ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ. ಶ್ರುತಿ ಅಥವಾ ವೇದಾಂತ ಸಾರ್ವಕಾಲಿಕ ಸತ್ಯ,
ಆದರೆ ವರ್ಣ ವ್ಯವಸ್ಥೆ ಅಂತ ಅನೇಕ ನಿಯಮ ಶಾಸನಗಳನ್ನು ಮಾಡುವ ಸ್ಮೃತಿಯು ಮಾತ್ರ ಕಾಲಕಾಲಕ್ಕೆ ಸಾಮಾಜಿಕ ಅವಶ್ಯಕತೆಗೆ ಅನುಗುಣವಾಗಿ ಬದಲಾಗುತ್ತಿರಬೇಕು, ಸುಧಾರಣೆಯಾಗುತ್ತಿರಬೇಕು. ಹಾಗಾಗದಿದ್ದಲ್ಲಿ ವೇದಾಂತವೇ ನಿಂತ ನೀರಾಗುತ್ತದೆ. ಜಡವಾದ ನಿಯಮಗಳನ್ನು ದೇವರಂದೇಕೆ ಪೂಜಿಸುತ್ತೀರಿ? ನಿಮಗಾಗಿ ನಿಯಮಗಳೇ ಹೊರತು ನಿಯಮಗಳಿಗಾಗಿ ನೀವಿಲ್ಲ. ಮುಂದುವರೆಯುವ ಮನಸ್ಸಿದ್ದರೆ ಈ ಓಬಿರಾಯನ ಕಾಲದ ಜಾತಿ ಪದ್ಧತಿಯನ್ನು ಒಮ್ಮೆಲೆ ನಿರ್ಮೂಲ ಮಾಡಿ ಒಂದು ರಾಷ್ಟ್ರದ ಒಂದೇ ಜನಾಂಗವಾಗಿ ಒಟ್ಟಾಗಿ ಬದುಕಿ ಎಂದು ಮನದಾಳದಿಂದ ಹಿತವಚನ ನೀಡಿದ ಸಮಾಜ ಸುಧಾರಕ. ಇನ್ನು ಉಪಾಸನೆಯ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಉಪಾಸನೆಯಲ್ಲಿ ಪ್ರತೀಕವನ್ನಿಟ್ಟು ಬ್ರಹ್ಮನನ್ನು ಕಾಣುವುದು ಒಂದು ಬಗೆಯಾದರೆ, ನಮ್ಮೊಳಗಿನ ನಾನು ನನ್ನದು ಎಂಬ ಕಲ್ಪನೆಯ ಪರಿಧಿಯಿಂದ ಆಚೆ ನಿಂತು ಬ್ರಹ್ಮನನ್ನು ನೋಡುವ ಪ್ರಕ್ರಿಯೆ ಮತ್ತೊಂದು ಬಗೆ. ಉಪಾಸನೆ ಹೇಗಿರಬೇಕೆಂದರೆ, ಇದರಲ್ಲಿ ನಾಲಗೆಯೇ ಏಕೆ? ಶರೀರದ ಮೂಳೆ ನಾಡಿಯ ತನಕ ಪರಮಾಣುಗಳು ರೋಮಾಂಚನಗೊಳ್ಳುತ್ತವೆ. ಹೀಗೆ ಆಗದಿದ್ದ ಪಕ್ಷದಲ್ಲಿ ಕಣ್ಣು ಮುಚ್ಚಿದರು, ಮೂಗು ಮುಚ್ಚಿದರು, ಕಿವಿಗಳನ್ನು ಮುಚ್ಚಿದರು, ಮುಖವನ್ನು ಮುಚ್ಚಿದರು, ಹಾಡಿದರು, ಬೇಕೆನಿಸಿದರೆ ಕೂಗಿದರು, ನಿನ್ನ ಉಪಾಸನೆಯ ಒಂದು ಚಿತ್ರ ರೂಪವಷ್ಟೇ, ಇದರಲ್ಲಿ ಜೀವವಿಲ್ಲ ಎಂದಿದ್ದಾರೆ ರಾಮತೀರ್ಥರು. ಉಪಾಸನೆ ಅಣು ಅಣುವಿನಲ್ಲಿ ಬ್ರಹ್ಮನನ್ನು ಕಾಣುವ ಉತ್ಕಟ ಆಕಾಂಕ್ಷೆ ಹೊಂದಿರಬೇಕು. ಅದು ಯಾವ ಪರಿಯ ತಾದಾತ್ಮ್ಯವಾಗಬೇಕೆಂದರೆ, ನಾವು ನಡೆದಾಡುವುದೇ ಪರಮಾತ್ಮನಿಗೆ ಪ್ರದಕ್ಷಿಣೆಯಾಗಬೇಕು, ಮಾಡುವ ಕೆಲಸವೆಲ್ಲ ಅವನು ಪೂಜೆಯಾಗಬೇಕು, ಮನೆ ಉದ್ಯಾನಗಳಲ್ಲಿ ಭೇದ ಹೋಗಿ ಎಲ್ಲವೂ ಒಂದೇ ಎನಿಸಬೇಕು. ಅಹಂ ಬ್ರಹ್ಮಾಸ್ಮಿ, ರಾಮತೀರ್ಥರ ಅದ್ವೈತ ಪ್ರತಿಪಾದನೆ ಎಷ್ಟು ಪ್ರಖರವಾಗಿತ್ತೆಂದರೆ, ಅವರ ಕವಿತೆಗಳಲ್ಲಿ ಶಂಕರರ ಭಾವ ಸ್ಫುಟವಾಗಿ ಎದ್ದು ಕಾಣುತ್ತದೆ. ಅವರ ಕವಿತೆಗಳ ಕೆಲವು ಸಾಲುಗಳು ಹೀಗಿದೆ: ನನಗೆ ಮಾರ್ಪಾಟಿನ ಶಂಕೆಯಿಲ್ಲ, ಸಾವಿನ ಭಯವಿಲ್ಲ, ನಾನೆಂದೂ ಹುಟ್ಟಿದವನಲ್ಲ, ನನಗೆ ತಂದೆ ತಾಯಿಗಳಿಲ್ಲ, ನಾನು ಕೇವಲ ಸತ್ಯ, ನಾನು ಕೇವಲ ಜ್ಞಾನ, ಕೇವಲ ಆನಂದವು, ಅದೇ ನಾನು, ಅದೇ ನಾನು. ಎನ್ನಿಂದ ದುಃಖವಿಲ್ಲ, ಎನ್ನಲ್ಲಿ ದುಃಖವಿಲ್ಲ, ಎನಗೆ ಶತ್ರುವಿಲ್ಲ, ನಾನು ಶತ್ರುವಲ್ಲ, ಕೇವಲ ಸತ್ಯ, ಕೇವಲ ಜ್ಞಾನ, ಕೇವಲ ಆನಂದ, ನಾನು, ಅದೇ ನಾನು, ಅದೇ ನಾನು. ಎನಗೆ ರೂಪವಿಲ್ಲ, ಮಿತಿ ಇಲ್ಲ, ದೇಶದ ಆಚೆ, ಕಾಲದ ಆಚೆ, ಪ್ರತಿಯೊಂದರಲ್ಲಿ ನಾನೇನು, ನನ್ನಲ್ಲಿ ಎಲ್ಲ ವಿಹವು, ವಿಶ್ವದ ಆನಂದವು ನಾನು, ಎಲ್ಲೆಲ್ಲಿಯೂ ನಾನೇ ಏನು, ಕೇವಲ ಸತ್ಯ, ಕೇವಲ ಜ್ಞಾನ, ಕೇವಲ ಆನಂದ, ನಾನು, ಅದೇ ನಾನು, ಅದೇ ನಾನು. ನಾನು ಶರೀರವಿಲ್ಲದವ ಅಥವಾ ಶರೀರದ ಮಾರ್ಪಾಡುಗಳಿಲ್ಲದವ, ನಾನು ಇಂದ್ರಿಯವಲ್ಲ, ಇಂದ್ರಿಯ ವಿಷಯವಲ್ಲ, ಕೇವಲ ಸತ್ಯ, ಕೇವಲ ಜ್ಞಾನ, ಕೇವಲ ಆನಂದ, ನಾನು, ಅದೇ ನಾನು, ಅದೇ ನಾನು. ಕೊನೆಯ ಸ್ಟಾಂಜಾ ನೋಡಿ: ಪಾಪವೂ ನಾನಲ್ಲ, ಪುಣ್ಯವೂ ನಾನಲ್ಲ, ದೇವಾಲಯವಲ್ಲ, ಪೂಜೆಯಲ್ಲ, ಯಾತ್ರೆಯಲ್ಲ, ತೀರ್ಥವಲ್ಲ, ಗ್ರಂಥಗಳಲ್ಲ, ಕೇವಲ ಸತ್ಯ, ಕೇವಲ ಜ್ಞಾನ, ಕೇವಲ ಆನಂದ, ನಾನು, ಅದೇ ನಾನು, ಅದೇ ನಾನು. ನೆಕ್ಸ್ಟ್ ಸೈಡ್ ಪ್ಲೀಸ್. ವೇದಾಂತದ ಬಗ್ಗೆ ಏನು ಹೇಳ್ತಾರೆ ನಾನು, ಅದು ಇಡೀ ಮಾನವ ಕುಲಕ್ಕೆ ಅನ್ವಯ, ಬರೀ ಹಿಂದೂಗಳಿಗಲ್ಲ, ಬರೀ ಭಾರತೀಯರಿಗಲ್ಲ ಅಂತ ರಾಮತೀರ್ಥರು ಹೇಳ್ತಾರೆ. ವಿವಿಧ ಭಾಷೆಗಳಲ್ಲಿ ಬೇರೆ ಹೆಸರುಗಳಿಂದ ಕರೆಯಲ್ಪಡುವ ಒಂದೇ ಹಣ್ಣಿನಂತೆ ವಿವಿಧ ಮತ ಧರ್ಮಗಳಲ್ಲಿ ಬೋಧಿಸುವ ಬೋಧನೆಗಳೆಲ್ಲ ಬೇರೆ ಬೇರೆ ವಿಧಗಳಲ್ಲಿ ಭಾಷೆಗಳಲ್ಲಿ ಪ್ರತಿಪಾದಿಸುವ ಒಂದೇ ವಿಚಾರ ಎಂಬುದನ್ನು ಮನಗಾಣಬೇಕು. ವೇದಾಂತ ಎಂಬ ಶಬ್ದ ಪ್ರಯೋಗವಾದೊಡನೆಯೇ ಅದು ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿರಬೇಕಾಗಿಲ್ಲ. ವೇದಾಂತ ಎಂಬ ಹೆಸರು ಇಷ್ಟವಿಲ್ಲದಿದ್ದರೆ ಬೇರೆ ಯಾವ ಹೆಸರಿನಿಂದಾದರೂ ಕರೆದು ಅದರಲ್ಲಿನ ಸತ್ಯವನ್ನ ಸಾರವನ್ನ ಅರಿಯೋಣ. ಯಾವುದೇ ಒಂದು ವಿಚಾರವನ್ನ ಒಬ್ಬ ಒಳ್ಳೆಯ ವ್ಯಕ್ತಿ ಹೇಳಿದ್ದಾನೆಂದಾಗಲಿ, ಒಬ್ಬ ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ ಹೇಳಿದ್ದಾನೆಂದಾಗಲಿ, ಒಬ್ಬ ಮಹಾದಾನಿ ಹೇಳಿದ್ದಾನೆಂದಾಗಲಿ, ಅಥವಾ ಒಬ್ಬ ಬಲಿಷ್ಠವಾದ ರಾಜ, ಶೀಲವಂತ, ಒಬ್ಬ ಸ್ಫುರದ್ರೂಪಿ ಹೇಳಿದ್ದಾನೆಂದಾಗಲಿ, ನಾವು ಅದನ್ನ ಒಪ್ಪಬೇಕಾಗಿಲ್ಲ. ನಮ್ಮ ವಿಚಾರ ಸ್ವಾತಂತ್ರ್ಯವನ್ನು ನಾವು ಕೃಷ್ಣನಿಗೋ ಕ್ರಿಸ್ತನಿಗೋ ಮಾರಿಕೊಳ್ಳಬೇಕಾಗಿಲ್ಲ. ರಾಮ, ಕೃಷ್ಣ, ಬುದ್ಧ, ಮೊಹಮ್ಮದರೆಲ್ಲರೂ ತಾವು ಜೀವಿಸಿದ ಕಾಲಘಟ್ಟದಲ್ಲಿನ ಪದ್ಧತಿಗಳನ್ನ, ಆಗ ನಂಬಿದ ಧರ್ಮದ ಪರಿಭಾಷೆಯನ್ನ ತಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ವಿಚಾರ ಮಾಡಿ ವಿಮರ್ಶಿಸಿ ಸಂಪೂರ್ಣವಾಗಿ ಅರಿತು ತಮ್ಮ ಅಳಿವಿನಲ್ಲಿ ತಂದುಕೊಂಡರು. ನಾವು ಹಾಗೆ ಮಾಡಬೇಕು. ಅಂದಿನ ಒಳ್ಳೆಯದು ಕೆಟ್ಟದ್ದು ಇಂದಿಗೂ ಹಾಗೆ ಇರಬೇಕಾಗಿಲ್ಲ. ಬದಲಾಗಬಹುದು, ಬದಲಾಗಬೇಕು. ಧರ್ಮವೆನ್ನುವುದು ನಿಂತ ನೀರಾಗಬಾರದು, ಹರಿವ ನೀರಾಗಬೇಕು. ನಿಂತ ನೀರು ಮಡುಗಟ್ಟಿ ಕೊಳೆತು ನಾರುತ್ತದೆ. ಹರಿವ ನದಿ ಸಮಸ್ತವನ್ನೂ ತನ್ನೊಳಗೆ ತುಂಬಿಕೊಂಡು ಸತ್ಯ ಸಾಗರದೆಡೆ ಸಾಗುತ್ತದೆ. ಸತ್ಯವೆನ್ನುವುದು ಯಾರ ಸೊತ್ತು ಅಲ್ಲ ಎಂಬುದನ್ನು ಮನಗಾಣಬೇಕು. ಈ ಸತ್ಯ ಸೂರ್ಯನಿಗೆ ಯಾರ ಹೆಸರಿನ ಪ್ರಭಾವದ ಅಗತ್ಯವೂ ಇಲ್ಲ. ನಾನು ಕೇವಲ ಸತ್ಯವನ್ನು ಸ್ವೀಕರಿಸೋಣ. ಸೂರ್ಯನ ಕಿರಣ, ಈ ಆವರಣದಲ್ಲಿನ ವಾಯು, ಚಿಲುಮೆಯ ನೀರು ಎಲ್ಲರಿಗೂ ಸೇರಿದ್ದಾದರೆ ಈ ಶಾಶ್ವತ ಸತ್ಯವನ್ನೇಕೆ ನಮ್ಮದಾಗಿಸಿಕೊಳ್ಳಬಾರದು? ಜೀವನದ ಎಲ್ಲ ರಂಗಗಳಲ್ಲಿಯೂ ಹಾಸುಹೊಕ್ಕಾಗಿ ನಮಗೆ ಮಾತ್ರ ದರ್ಶನ ಬೀಯುತ್ತಾ, ಬೆಳಕನ್ನ ಬೀರುತ್ತಾ, ಸದಾ ಯಶಸ್ಸಿನೆಡೆಗೆ, ಸಾಫಲ್ಯದೆಡೆಗೆ, ಸಾರ್ಥಕ್ಯದೆಡೆಗೆ ಒಯ್ಯುವ ಈ ವೇದಾಂತ ಒಂದು ವಿಸ್ಮಯವೇ ಸರಿ. ಪ್ರತ್ಯೇಕ ಸಂಸ್ಥೆಯ ಅಗತ್ಯವಿದೆಯೇ? ಮತ ಪಂಥಗಳನ್ನು ಕಟ್ಟುವುದರ ಬಗ್ಗೆ ಅವರ ವಿಚಾರ ಹೀಗಿತ್ತು: ಎಲ್ಲ ರೀತಿಯ ಜಾತಿ ಮತಗಳ ಅಭಿಮಾನವನ್ನು, ಪಂಥ ಸಂಸ್ಥೆಗಳ ಅಭಿಮಾನವನ್ನು ಭಂಗಪಡಿಸುವುದೇ ರಾಮತೀರ್ಥರ ಉದ್ದೇಶಗಳಲ್ಲಿ ಒಂದು.
ವೇದಾಂತದ ವಿಷಯದಲ್ಲಿಯೂ ಸಹ ಗುಲಾಮಗಿರಿಯನ್ನ ದಾಸ್ಯವನ್ನ ರಾಮತೀರ್ಥರು ಒಪ್ಪುತ್ತಿರಲಿಲ್ಲ. ಬೇರೆ ಸಂಸ್ಥೆಗಳಿಗೆ ಹೋಗಿ ಅವುಗಳ ತತ್ವವನ್ನು ತಿಳಿಯುವುದಕ್ಕಾಗಲಿ, ಹೊಸದಾಗಿ ಬಂದು ಹೇಳತಕ್ಕವರ ಬೋಧೆಗಳನ್ನು ಕೇಳುವುದಕ್ಕಾಗಲಿ ನೀವೆಲ್ಲರೂ ಸ್ವತಂತ್ರರಾಗಿದ್ದೀರಿ. ಇದು ನಮ್ಮ ತತ್ವ, ಇದು ನಮ್ಮ ಸಿದ್ಧಾಂತ, ಇದೊಂದೇ ಸತ್ಯ ಎನ್ನುವ ಯಾವ ಪೂರ್ವಾಗ್ರಹಗಳನ್ನು ಮನಸ್ಸಿನಲ್ಲಿ ಹಿಡಿಯದೆ ಬಿಡುಬಿಚ್ಚಾದ ಮನಸ್ಸಿನಿಂದ ಯಾರೂ ಹೇಳುವುದನ್ನು ಕೇಳಿ. ಆದರೆ ಯಾರ ಮಾತು ಒಪ್ಪಿಗೆಯಾದರೂ ಅವರಿಗೆ ನೀವು ದಾಸರಾಗುವ ಅಗತ್ಯವಿಲ್ಲ. ಯಾರಿಂದಲಾದರೂ ಬರುವ ಬೆಳಕನ್ನು ತಡೆಯಬೇಡಿ. ಯಾವ ಬಾಗಿಲಿನಿಂದಾದರೂ, ಕಿಟಕಿಯಿಂದಾದರೂ ಆಕಾಶವನ್ನು ನೋಡುವುದಕ್ಕೆ ನಿಮಗೆ ಹಕ್ಕಿದೆ, ಅಧಿಕಾರವಿದೆ, ಯೋಗ್ಯತೆ ಇದೆ. ಆ ಬಾಗಿಲನ್ನು ಕಿಟಕಿಯನ್ನು ಬಿಟ್ಟು, ಮನೆಯನ್ನೇ ಬಿಟ್ಟು ಹೊರಗೆ ಬಯಲಿಗೆ ಬಂದು ಆ ಅನಂತ ಆಕಾಶವನ್ನು ಪೂರ್ಣವಾಗಿ ನೋಡಿ. ಆನಂದ ಪಡುವುದಕ್ಕೆ ನಿಮಗೆ ಪೂರ ಹಕ್ಕಿದೆ. ಇದನ್ನೇ ಋಗ್ವೇದದ ಮಂತ್ರ ಹೇಳುತ್ತದೆ, ಆನೋ ಭದ್ರಾಹ ಕ್ರತವೋ ಎಂತ ವಿಶ್ವತಃ. ಹೀಗಾಗಿ ರಾಮತೀರ್ಥರು ಯಾವ ಆಶ್ರಮವನ್ನು ಕಟ್ಟಲಿಲ್ಲ, ಯಾವ ಪಂಥವನ್ನು ಹುಟ್ಟುಹಾಕಲಿಲ್ಲ, ಯಾವ ಅನುಯಾಯಿಗಳನ್ನು ಬೆಳೆಸಲಿಲ್ಲ. ನೆಕ್ಸ್ಟ್ ಲೈಕ್ ಪ್ಲೀಸ್. ಪೃಥ್ವಿಗೊಂದು ಪತ್ರ. ರಾಮತೀರ್ಥರ ಆತ್ಮಪ್ರಜ್ಞೆ ಅದೆಷ್ಟು ಜಾಗೃತವಾಗಿತ್ತು ಎನ್ನುವುದಕ್ಕೆ ಮತ್ತೊಂದು ಸಾಕ್ಷಿ, 17/10/1906 ಅವರ ದೇಹ ಭಾಗೀರಥಿಗೆ ಅರ್ಪಣೆಯಾಗುವುದಕ್ಕೆ ಸ್ವಲ್ಪ ಹೊತ್ತಿಗೆ ಮೊದಲು ತಾವು ಅಂತಿಮವಾಗಿ ಬರೆದ ಉರ್ದು ಲೇಖನದ ಕೊನೆಯಲ್ಲಿ ಮುಕ್ತಾಯಗೊಂಡ ಚರಮ ಶ್ಲೋಕದಲ್ಲಿ ಹೀಗೆ ಬರೆಯುತ್ತಾರೆ. ಓ ಮೃತ್ಯುವೇ, ನಿನಗೆ ಇಚ್ಛೆಯಾದರೆ ಈ ದೇಹವನ್ನು ಯಥೇಚ್ಛವಾಗಿ ತೆಗೆದುಕೊಂಡು ಹೋಗು. ನಾನು ಬದುಕುವುದಕ್ಕೆ ಇನ್ನೂ ಅನೇಕ ದೇಹಗಳಿವೆ. ನಾನು ಚಂದ್ರನ ರಜತಮಯವಾದ ತಂತುಗಳನ್ನು, ಸೂರ್ಯನ ಸುವರ್ಣಮಯವಾದ ಕಿರಣಗಳನ್ನು ಧರಿಸಿ ಸುಖವಾಗಿ ಜೀವಿಸಬಲ್ಲೆ. ನಾನು ಬೆಟ್ಟಗಳ ಹಳ್ಳಗಳಾಗಿಯೂ ಹೊಳೆಗಳಾಗಿಯೂ ಹಾಡುತ್ತಾ ಮರೆಯುತ್ತಾ ಸ್ವಚ್ಛಂದವಾಗಿ ಅಲೆದಾಡುತ್ತೇನೆ. ಸಾಗರದ ತರಂಗಗಳಲ್ಲಿ ನಾನು ಸಂತೋಷವಾಗಿ ಕುಣಿಯುತ್ತಿರುತ್ತೇನೆ. ಮಂದ ಮಾರುತನ ಮನೋಹರ ವಿಲಾಸವು ನಾನೇ, ಉನ್ಮತ್ತ ಮಾರುತನು ನಾನೇ. ನನ್ನೀ ರೂಪಗಳು ಬದಲಾವಣೆಯ ಸಂಚಾರಿ ಭಾವಗಳು. ಮೇರು ಶಿಖರದಿಂದ ಕೆಳಗಿಳಿದು ಬಂದೆ, ಬಾಗಿಲುಗಳನ್ನು ತಟ್ಟಿದೆನು, ನಿದ್ರಿಪರ ನೆಚ್ಚರಿಸಿದೆ, ಸಂತೈಸಿದನೊಬ್ಬನ ಇನ್ನೊಬ್ಬನ ಕಣ್ಣೀರುಗಳನ್ನು ಒರೆಸಿದೆ, ಕೆಲವರಿಗೆ ಹೊದಿಸಿದೆ, ಇತರರ ಮುಸುಗಳನ್ನು ತೆಗೆದೊಗೆದೆ. ನಾನಿದನ್ನು ಸೋಂಕಿದೆನು, ಅದನ್ನು ಸೃಷ್ಟಿ ಸ್ಪರ್ಶಿಸಿದೆ, ತೆಗೆದನ ಟೋಪಿಯನು, ಒಗೆದು ನಾ ಓಡಿದನು, ನನ್ನೊಡನೆ ಇಡನು ಏನನ್ನು, ಯಾರೂ ನನ್ನನ್ನು ಕಂಡು ಹಿಡಿಯಲಾರರು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ರಾಮತೀರ್ಥವೆಂಬ ಆನಂದದ ಸೆರೆ. ನೀವು ರಾಮತೀರ್ಥರನ್ನು ಒಂದು ಡಿಫೈನ್ ಮಾಡಬೇಕು ಅಂದ್ರೆ, ಒಂದು ಕೆಲವು ಸಾಲಗಳನ್ನು ಹೇಳಬೇಕು ಅಂದ್ರೆ, ಕೇವಲ 33 ವರ್ಷಗಳಲ್ಲಿ ಕತ್ತಲಲ್ಲಿ ಹುದುಗಿದ್ದ ಅದ್ವೈತವನ್ನ ಸ್ವಯಂ ಪ್ರಭೆಯಿಂದ ಬೆಳಕಿಗೆ ತಂದು ಮಾನವ ಕೋಟಿಗೆ ಅರ್ಪಿಸಿದ ರಾಮತೀರ್ಥರ ದೇಹವನ್ನ ಭಾಗೀರಥಿಯು ತನ್ನ ಪ್ರವಾಹದಲ್ಲಿ ಕರೆದಿದಳು. ಆದರೆ ರಾಮತೀರ್ಥವೆಂಬ ಚೇತನಕ್ಕೆ ಹುಟ್ಟು ಸಾವುಗಳಿಲ್ಲ, ಅದು ಅಜರಾಮರ, ನಮ್ಮ ಹೃದಯ ಮಂದಿರದಲ್ಲಿ ಚಿರಂತನವಾಗಿರುವ ಆನಂದದ ಸೆರೆ. ಕ್ರಿಯೆ ಆನಂದವಾಗಿ ಪ್ರಕಟವಾದರೆ ಅದು ಕರ್ಮಯೋಗ, ಶಿಸ್ತು ಆನಂದವಾಗಿ ಪ್ರಕಟವಾದರೆ ಅದು ಅಷ್ಟಾಂಗ ಯೋಗ, ಪ್ರೇಮ ಆನಂದವಾಗಿ ಪ್ರಕಟವಾದರೆ ಅದು ಉಪಾಸನಾ ಯೋಗ, ಇನ್ನು ಜ್ಞಾನವು ಯಾವಾಗಲೂ ಆನಂದವಾಗಿಯೇ ಪ್ರಕಟವಾಗುವುದು, ಅದುವೇ ಜ್ಞಾನಯೋಗ. ಅರ್ಥಾತ್ ನಮ್ಮ ಬದುಕಿನ ಎಲ್ಲ ಆಯಾಮಗಳು ಆನಂದಮಯವಾಗುವುದೇ ಯೋಗ. ಈ ಆನಂದದ ಸ್ಥಿತಿಯೇ ಸ್ವಾಮಿ ರಾಮತೀರ್ಥ. ನೆಕ್ಸ್ಟ್ ಲೈಕ್ ಪ್ಲೀಸ್. ಸ್ನೇಹಿತರೆ, ನಾನು ಮೇಲೆ ಹೇಳಿದ ಹಾಗೆ ರಾಮತೀರ್ಥರು ಯಾವ ಮಠವನ್ನು ಕಟ್ಟಲಿಲ್ಲ, ಶಿಷ್ಯ ಸಮೂಹವನ್ನು ಬೆಳೆಸಲಿಲ್ಲ, ಅದು ಅವರಿಗೆ ಬೇಕು ಆಗಿರಲಿಲ್ಲ. ಹೀಗಾಗಿ ಅವರ ವಿಚಾರಗಳು ಆಗಿರಲಿ, ಅವರ ಅಸ್ತಿತ್ವವೇ ಬಹಳ ಜನರಿಗೆ ತಿಳಿದಿಲ್ಲ. ಅವರ ಶಿಷ್ಯರಲ್ಲೊಬ್ಬರಾದ ಶ್ರೀ ಪೂರಣ್ ಸಿಂಗ್ ಅವರ ಸಮಯೋಚಿತ ನಿರ್ಧಾರದಿಂದಾಗಿ ರಾಮತೀರ್ಥರ ಉಪನ್ಯಾಸಗಳ ಮಾಲೆ ಆಂಗ್ಲ ಭಾಷೆಯಲ್ಲಿ ಇನ್ ದ ವುಡ್ಸ್ ಆಫ್ ಗಾಡ್ ರಿಯಲೈಸೇಷನ್ ಹೆಸರಿನಲ್ಲಿ 7 ಕಂತುಗಳಲ್ಲಿ ಮುದ್ರಣ ಕಂಡವು. ಶ್ರೀ ನುಲೇನೂರು ಶ್ರೀಮೂರ್ತಿಯವರು ಅವುಗಳಲ್ಲಿ 3 ಸಂಪುಟಗಳನ್ನು 1968 ಕನ್ನಡಕ್ಕೆ ಭಾವಾನುವಾದ ಮಾಡಿದರು. ಮುಂದಿನ 4 ದಶಕಗಳು ಪರಮಾತ್ಮಾನುಭವದ ಮಹಾರಣ್ಯಗಳಲ್ಲಿ ಎಂಬ ಹೆಸರಿನ ಈ 3 ಕೃತಿಗಳು ಜನಸಾಮಾನ್ಯರಿಗೆ ತಲುಪಲೇ ಇಲ್ಲ. 2011, 2012 ಮತ್ತು 2013 ರಾಮತೀರ್ಥರ ಮಾನಸ ಶಿಷ್ಯರಾದ ಹಾಗೂ ನಮ್ಮ ಯೋಗ ಗುರುಗಳಾದ ಶ್ರೀ ರಾಘವೇಂದ್ರ ಶೆಣೈಯವರು ತಾವೇ ಸ್ಥಾಪಿಸಿದ ರಾಮತೀರ್ಥ ಸೇವಾ ಫೌಂಡೇಶನ್ ಮೂಲಕ 3 ಸಂಪುಟಗಳ ಪರಾಮರ್ಶಿತ ಕೃತಿಯನ್ನ ಪ್ರಕಾಶಿಸಿ ಹೊರತಂದರು. 4ನೇ ಸಂಪುಟವನ್ನ ನಮ್ಮ ಯೋಗ ಬಂಧುಗಳಾದ ಶ್ರೀ ಎಸ್ ಶ್ರೀಧರನ್ ಅವರಿಂದ ಕನ್ನಡಕ್ಕೆ ಭಾಷಾಂತರಿಸಿ 2017 ದೇವರ ಕಾಡು ಹೆಸರಿನಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಉಳಿದ 3 ಸಂಪುಟಗಳ ಅನುವಾದ ಕಾರ್ಯ ಮುಗಿದಿದೆ, ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆಯಾಗಲಿದೆ. ರಾಮನ ಈ ಕಾರ್ಯದಲ್ಲಿ ಅವಿರತವಾಗಿ ನಿರತರಾಗಿ ನಮಗೆಲ್ಲ ರಾಮತೀರ್ಥರನ್ನು ಪರಿಚಯಿಸಿದ್ದಕ್ಕೆ ಗುರುಗಳಾದ ಶ್ರೀ ರಾಘವೇಂದ್ರ ಶೆಣೈಯವರಿಗೆ ನನ್ನ ಸಾಷ್ಟಾಂಗ ನಮನ. ಹರಿ ಓಂ, ನಮಸ್ಕಾರ.